ಸ್ನೇಹಿತರೆ ನಮಸ್ಕಾರ ಇವತ್ತು ನಾವು ಬಲೆನೋ ಕಾರ್ಗೆ ರಿವ್ಯೂ ಮಾಡೋಣ ಅಂತ ಬಂದಿದ್ವಿ ಈಗ 20,000 ಕಿಲೋಮೀಟರ್ ಕಂಪ್ಲೀಟ್ ಮಾಡಿದೆ ಈಗ ಅವರಿಗೆ ಏನು ಕಾಸ್ಟ್ ಬರ್ತಿದೆ ಮತ್ತೆ ಆಲ್ರೆಡಿ 1 ವರ್ಷ ಅವರು ಓಡಿಸಿದ್ದಾರೆ ಇದರ ಅನುಭವ ಏನು ಮೈಲೇಜ್ ಏನು ಕೊಡ್ತಿದೆ ಆಕ್ಚುಲಿ ಮೈಲೇಜ್ ಇದು ಮತ್ತೆ ಇದರದು ಈಗ ಸರ್ವಿಸ್ ಕಾಸ್ಟ್ ಏನಾಗುತ್ತೆ ಮತ್ತೆ ಗಾಡಿ ತಗೊಂಡು ಓನರ್ ಹ್ಯಾಪಿ ಆಗಿದ್ದಾರಾ ಇದರ ಬಗ್ಗೆ ಎಲ್ಲ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಸರ್ ನಮಸ್ತೆ नमस्कार हाँ 20,000 किलोमीटर कंप्लीट मे सर्विस मासदी नन के स्वल सर्विस बे चूर बेजार है सर अब या सुजुकी सर्विस ना तक बटे पर्वा चेना कमी दुडल आयत अंदको या ना मिडल क्लास फैमिल बरद्रे नावे नोडक इले सर्विस सविद रूपये सर्विस आगे ब्रेक फुड आयिल फिल्टर चेंज एक्सेसरीज यादू हाकंडिल्ल लेबर चार्ज अस्टर कैक्स्ट अंत बेजार यावर एंट सवर रूपाय सर्विस अस्टू तुम्बा कास्टली आयतु नेक्सली सर्विस सिक्कापट्टे कास्टली आगुत्ते ಏಕೆಂದ್ರೆ ನೀವು ಬೇರೆ ಬ್ರ್ಯಾಂಡ್ ಹೋದ್ರೆ ಬೇರೆ ಬ್ರ್ಯಾಂಡ್ ಅಲ್ಲಿ ನಿಮಗೆ ದೊಡ್ಡ ದೊಡ್ಡ ಇನೋವಾ 2.5 ಲೀಟರ್ ಇಂಜಿನ್ ಎಲ್ಲ ನಿಮಗೆ 7,500 8,000 ನಿಮಗೆ ಇದು ಮಾಡ್ಕೊಟ್ಬಿಡ್ತಾರೆ ಇದರಲ್ಲಿ ಒಟ್ಟಿನಲ್ಲಿ ಜಾಸ್ತಿ ಅನಿಸ್ತು ನಮಗೆ ಬಾಕಿ ಗಾಡಿ ಓಕೆ ನಾವು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಗಾಡಿ ಒಳ್ಳೆ ಮೈಲೇಜ್ ಕೊಡುತ್ತೆ ಏನು ಮೈಲೇಜ್ ಕೊಡುತ್ತೆ ಸರ್ ಅದೇ ಪಾಯಿಂಟ್ ಬರೋಣ ಅಂತ ಸರ್ ನಾನು ಯಾರಿಗೂ ಕೊಟ್ಟಿಲ್ಲ ಗಾಡಿ ಒನ್ ಹ್ಯಾಂಡಲ್ ಓಡಿಸ್ತಾ ಇದೀನಿ ಒನ್ ಎಂಡ್ ಗಾಡಿ ಓಡಿಸೋದ್ರಿಂದ ಏನಾಗುತ್ತೆ ಅಂದ್ರೆ ಒಳ್ಳೆ ಮೈಲೇಜ್ ಬರುತ್ತೆ ಈಗಲೂ ಕೂಡ ನಾನು ಯಾವಾಗಲೂ 100 110 ಗಂಟನು ರೇಜ್ ಮಾಡಿ ಹೊಡಿತೀನಿ ಗಾಡಿನ ಅದರ ಮೇಲೆ ಹತ್ತಲ್ಲ 100 110 ಹೊಡಿತೀನಿ ಹೈಯೆಸ್ಟ್ ಹೊಡೆದ್ರೆ 120 ರೊಳಗೆ ಮೇಲಂತೂ ಹತ್ತಲ್ಲ ಇದು ಬೆಂಗಳೂರು ಮಂಗಳೂರು ಹೈವೇ ಗಾಡಿ 100 ಅಲ್ಲಿ ಹೋಗ್ತಾ ಇದೆ ನೂರು ಹತ್ತು ಗಂಟನು ಹೊಡಿತೀನಿ 19 ಮೈಲೇಜ್ ಕಂಪ್ಲೀಟ್ ಆಗಿ ಕೊಡುತ್ತೆ ಸರ್ 19 ಪೆಟ್ರೋಲ್ ಮೈಲೇಜ್ ಕೊಡ್ತಾ ಇದೆ ನಿಮಗೆ 100% ಕೊಡ್ತಾ ಇದೆ 19 ಅಂದ್ರೆ ಒಳ್ಳೆ ಮೈಲೇಜ್ ಇದು ಪ್ರತಿ ಒಂದ ಸತಿನೂ ನಾನು ಪೆಟ್ರೋಲ್ ಹಾಕಿಸ್ಕೊಂಡಾಗ್ಲೂ ಜೀರೋ ಮಾಡಿ ಹೊಡಿತೀನಿ ಗಾಡಿನ ಫುಲ್ ಲೋ ಬರೋ ಗಂಟನು ಗಾಡಿ ಹೊಡಿತೀನಿ ಅಲ್ಲಿ ಗಂಟ ಪೆಟ್ರೋಲ್ ಹಾಕ್ಸಲ್ಲ ನಾನು ಮಾಡಿದ್ರೆ ಒಂದ ಸತಿ ಫುಲ್ ಟ್ಯಾಂಕ್ ಮಾಡಿಸ್ತೀನಿ ಇನ್ನ ಅದು ಖಾಲಿ ಆಗೋ ಗಂಟನು ನಾನು ಪೆಟ್ರೋಲ್ ಹಾಕ್ಸಕ್ಕೆ ಹೋಗಲ್ಲ ಮಧ್ಯದಲ್ಲಿ ಅದು ಖಾಲಿ ಆಗಿ ಅದು ಇಗ್ನಿಷನ್ ತೋರಿಸಿದಾಗ್ಲೇ ನಾನು ಪೆಟ್ರೋಲ್ ಹಾಕ್ಸೋದು ನಿಮ್ಗೆ 19.5 100% ಕೊಡುತ್ತೆ ಅಂದ್ರೆ ಜಿಟಿ ಮೈಲೇಜ್ ಹಳ್ಳಿ ಹೈವೇ ಎಲ್ಲಾ ಸೇರಿ ಟೋಟಲ್ ಆಗಿ ಅಷ್ಟು ಬರುತ್ತೆ ನಾನು ಜಾಸ್ತಿ ಫುಲ್ ಟ್ರಾಫಿಕ್ ಅಲ್ಲೇ ನೋಡ್ಸಲ್ಲ ಹೈವೇ 50% ಹೈವೇ ಇರ್ತದೆ 50% ಹಳ್ಳಿ ರೋಡ್ ಇರ್ತದೆ ಟ್ರಾಫಿಕ್ ಅಲ್ಲೇ ಸಿಗಾಕೊಂಡಿಲ್ಲ ನಾನು ಯಾವಾಗ್ಲೂ ಯಾಕೆಂದ್ರೆ ಹಳ್ಳಿ ಆಗಿರೋದ್ರೆ ನಮ್ಗೆ ಏನ್ ಟ್ರಾಫಿಕ್ ಬರಲ್ಲ ಟ್ರಾಫಿಕ್ ಏನ್ ಸಿಗಲ್ಲ ಮತ್ತೆ ಈ ಗಾಡಿದ ಈಗ 1 ವರ್ಷ ಓಡಿಸಿದಾರೆ ನೀವು ಓವರ್ ಆಲ್ ಓನರ್ ಎಕ್ಸ್ಪೀರಿಯನ್ಸ್ ಆಗಿದೆ ಇದ್ರ ಪರ್ಫಾರ್ಮೆನ್ಸ್ ಯಾವ ತರ ಇದೆ ಮತ್ತೆ ಇದರ ಏನ್ ಮೈನಸ್ ಪಾಯಿಂಟ್ ಗಳು ನಿಮ್ ಕಾಣಿಸಿದೆ ಈ ಗಾಡಿಲಿ ನನಗೆ ಫಸ್ಟ್ ಆಫ್ ಆಲ್ ಬಂದು ಗಾಡಿ 1 ವರ್ಷ ಆಯ್ತು 20,000 ಕಿಲೋಮೀಟರ್ ಓಡಿಸಿದೀನಿ ಗಾಡಿ ಅವತ್ತು ಹೆಂಗ್ ಓಡಿಸ್ತಾ ಇದೀನಿ ಇವತ್ತು ಅದೇ ರೀತಿ ಗಾಡಿ ಓಡ್ತಾ ಇದೆ ನಾಯ್ಸ್ ಆಗ್ಲಿ ಮತ್ತೊಂದಾಗ್ಲಿ ಆ ಸೈಡ್ ಬಂಪರ್ದು ಏನೋ ಅಂತಾರ ಕೆಲವು ರಿವ್ಯೂಗಳ ನೋಡಿರ್ತೀವಿ ಆತರ ಏನ್ ನನಗೆ ಕಂಡಿಲ್ಲ ಯಾಕೆಂದ್ರೆ ನಾವು ಸ್ಮೂತ್ಲಿ ಹ್ಯಾಂಡಲ್ ಮಾಡೋದ್ರಿಂದ ನನಗೆ ಗಾಡಿ ಅದರಲ್ಲಿ ಅಷ್ಟು ಇದನ್ಸ್ತಿಲ್ಲ ನನಗೆ ತುಂಬಾ ಚೆನ್ನಾಗಿದೆ ಗಾಡಿ ಬಗ್ಗೆ ಮಾತಾಡಂಗಿಲ್ಲ ಒಳ್ಳೆ ಮೈಲೇಜ್ ಕೊಡ್ತದೆ ಮತ್ತೆ 1 ವರ್ಷ ಗಾಡಿ ಓಡಿಸಿದೀನಿ ಸರ್ ಈಗಲೂ ಕೂಡ ಅಷ್ಟೇ ಚೆನ್ನಾಗಿದೆ ಗಾಡಿ ಅಷ್ಟೇ ಚೆನ್ನಾಗಿದೆ ಮೊದಲು ಎಷ್ಟು ಪಿಕಪ್ ಇತ್ತು ಅಷ್ಟೇ ಪಿಕಪ್ ಇದೆ ಈಗಲೂ ನಿಮ್ಗೆ ಇದ್ರ ಬಗ್ಗೆ ಬೇಜಾರೇನಾಗಿಲ್ಲ ಒಟ್ಟಲ್ಲಿ ಇನ್ನೊಂದೇನಪ್ಪ ಅಂತಂದ್ರೆ ನನಗೆ ಇದ್ರಲ್ಲಿ ಮೈನಸ್ ಪಾಯಿಂಟ್ ಗಳು ನಿಮ್ಗೆ ಹೇಳ್ಬಿಡ್ತೀನಿ 1 ವರ್ಷ ಓಡಿಸಿರೋದ್ರಿಂದ ನನ್ಗೆ ಆಗಿರೋ ಅನುಭವಗಳು ಒಂದು ನೀವು ಯಾವ್ದೇ ಗಾಡಿ ಓವರ್ಟೇಕ್ ಅಷ್ಟು ಜಲ್ದಿ ಮಾಡಕ್ಕಾಗಲ್ಲ ಓವರ್ಟೇಕ್ ಮಾಡಕ್ಕಾಗಲ್ಲ ಹೌದು ಬೂಸ್ಟ್ ಆಗಲ್ಲ ಈಗ ಎಕ್ಸಾಂಪಲ್ ಈಗ ಸ್ಲೋ ಮಾಡ್ಬಿಟ್ಟು ಒಂದು ಸತಿ ಗಾಡಿ ಹೊಡಿತೀನಿ ಅಂದ್ರೆ ಅದು ನೀವು ರೇಸ್ ಆಗಲ್ಲ ಅದು ಗೇರ್ ಶಿಫ್ಟ್ ಮಾಡ್ಕೋಬೇಕು ಗೇರ್ ಶಿಫ್ಟ್ ಮಾಡ್ಕೊಂಡ್ರು ಕೂಡ ಅಷ್ಟು ನುಗ್ಗಲ್ಲ ಈಗ ಎಕ್ಸಾಂಪಲ್ ಎರಡನೇ ಗಿಯರ್ ಹಾಕಿದ್ರು ಒಂದು ಸತಿ ಗಾಡಿ ಈಗ ಹಿಂಗ ಅನ್ನುತ್ತೆ ಆದ್ರೆ ಮುಂದೆ ಜಾಸ್ತಿ ಹೋಗಲ್ಲ ನೀವು ಓವರ್ಟೇಕ್ ಮಾಡಕ್ಕೆ ನಿಮಗೆ ಕಾನ್ಫಿಡೆನ್ಸ್ ಬರಲ್ಲ ಓವರ್ಟೇಕ್ ಮಾಡಕ್ಕೆ ನೀವೇನು ಒಂದು 80-100 ಅಲ್ಲಿ ಹೊಡ್ಕತ್ತೀರಾ ಹೊಡ್ಕೋಬಹುದು ನೀವು ಬೇರೆ ಗಾಡಿ ಹೊಳ್ತಾರ ನಾವು ಓವರ್ಟೇಕ್ ಮಾಡ್ತೀನಿ ಗಾಡಿನ ಅನ್ನೋದು ಸುಳ್ಳದು ಇನ್ನು ರನ್ನಿಂಗ್ ಅಲ್ಲಿ ಓವರ್ಟೇಕ್ ಮಾಡಬಹುದು ನೀವು ತಕ್ಷಣ ಗಾಡಿ ಕ್ರಾಸ್ ಮಾಡಿ ಇನ್ನೊಂದು ಗಾಡಿ ಕ್ರಾಸ್ ಮಾಡಿ ಹೊಡಿಬೇಕು ಅಂದಾಗ ಅಲ್ಲಿ ನಮ್ಗೆ ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಕಮ್ಮಿ ಆಗುತ್ತೆ ಅದೊಂದು ಮೈನಸ್ ಪಾಯಿಂಟ್ ಇದೆ ಇನ್ನೊಂದೇನಪ್ಪ ಅಂತಂದ್ರೆ ಚೂರು ಗಾಡಿ ಬಿಲ್ಡ್ ಕ್ವಾಲಿಟಿ ಚೂರು ಚೆನ್ನಾಗಿ ಕೊಡಬೇಕಾಗಿತ್ತು ಬಿಲ್ಡ್ ಕ್ವಾಲಿಟಿ ಕಡಿಮೆ ಹೌದು ಬಿಲ್ಡ್
ಕ್ವಾಲಿಟಿ ಕಮ್ಮಿ ಅಂದ್ರೆ ಫೈಬರ್ ಕ್ವಾಲಿಟಿನಾ ಅಥವಾ ಇದು ಇಂಟೀರಿಯರ್ ಓಕೆ ಇಂಟೀರಿಯರ್ ಬಿಡಿ ಯಾರು ಬಂದು ಟಚ್ ಮಾಡಲ್ಲ ಬರೀ ಕೂತ್ಕೊತಾರೆ ಹೋಯ್ತಾರೆ ಎಕ್ಸ್ಟೀರಿಯರ್ ಬಂದು ಏನ್ ಬಂಪರ್ ಗಳು ಇದಾವೆ ಅವೆಲ್ಲ ಇದಾವೆ ಬಹಳ ಸ್ಮೂತ್ ಐತೆ ಅದು ಅದು ಬರೀ ಒಂದು ಸಿಂಪಲ್ ಆಗಿ ಏನಾದ್ರು ಒಂದು ಟಚ್ ಆದ್ರೆ ಸಾಕು ಅಲ್ಲೇ ಕಿತ್ಕೊತದ ಅದು ಕೆಳಗಡೆ ನೀವು ಬೇಕಾದ್ರೆ ಗಾಡಿ ನಿಲ್ಸ್ತಾ ತೋರಿಸ್ತೀನದ ಮುಂದೆಗಡೆ ಬಂಪರ್ ಹತ್ರ ತುಂಬಾ ಕಿತ್ತೋಗಿದೆ ಅದು ಒಂದ್ ಚೂರು ಟಚ್ ಆದ್ರೂ ಕಿತ್ಕೊತದೆ ತುಂಬಾ ಸಾಫ್ಟ್ ಮೆಟೀರಿಯಲ್ ಸಾಫ್ಟ್ ಮೆಟೀರಿಯಲ್ ಇವರು ಸ್ವಲ್ಪ ಮಾರು ಸೂಚಿಕರು ಬಿಲ್ಡ್ ಕ್ವಾಲಿಟಿ ಮಾಡಬೇಕು ಇಂಪ್ರೂವ್ ಮಾಡ್ಕೋಬೇಕು ಅಂತ ಮಾಡ್ಕೋಬೇಕು ಸಿಕ್ಕಾಬಟ್ಟೆ ಅದು ಬೇರೆ ಗಾಡಿ ಹೋಲ್ಕನೆ ಮಾಡ್ಕೊಳ್ಳಂಗಿಲ್ಲ ಆ ತರ ಬಿಲ್ಡ್ ಕ್ವಾಲಿಟಿ ಅಷ್ಟಿಲ್ಲ ಸರ್ ನಾನು ತಿಳಿದ ಮಟ್ಟಿಗೆ ಇಲ್ಲಿ ನೋಡಿ ಈಗ ಈಗ ಸೆಕೆಂಡ್ ಗೇರ್ ಹಾಕ್ತೆ ಇಲ್ಲಿ ನೋಡಿ ಆ ಗಾಡಿ ಓವರ್ಟೇಕ್ ಮಾಡ್ಬೇಕು ನಾನು ಅದು ಬಿಡಿ ಅದು ಸ್ಕಾರ್ಪಿಯೋ ಗಾಡಿ ಓವರ್ಟೇಕ್ ಮಾಡಕ್ ಆಗಲ್ಲ ಆದ್ರೂ ಒಂದು ಎಕ್ಸಾಂಪಲ್ ಹೇಳ್ತಾರ ಅದು ನನ್ ಬೆಳಗ್ಗೆ ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಏನಾಯ್ತು ಅಂದ್ರೆ ಒಂದ್ ಎಸ್ಟಿಮ್ ಹೋಯ್ತು ಸಾ ಎಸ್ಟಿಮ್ ನನ್ ಕೈಲಿ ಕ್ರಾಸ್ ಮಾಡಕ್ ಆಗ್ಲಿಲ್ಲ ಅಷ್ಟು ಫಾಸ್ಟ್ ಇದೆ ಅದು ಎಸ್ಟಿಮ್ ಅದು ಸುಜುಕಿ ಅವ್ರದೇನೆ ಆದ್ರೂ ಈ ಗಾಡಿಗೆ ಅಷ್ಟು ಅವ್ರು ಬೂಸ್ಟ್ ಕೆಪಾಸಿಟಿ ಕೊಟ್ಟಿಲ್ಲ ಸ್ಮೂತ್ ಇದೆ ಗಾಡಿ ಇಂಜಿನ್ ಸ್ಮೂತ್ ಇದೆ ಇಂಜಿನ್ ನಾಯ್ಸ್ ಏನು ಒಳಗಡೆ ಬರಲ್ಲ ಗ್ರೌಂಡ್ ಕ್ಲಿಯರೆನ್ಸ್ ಇಲ್ಲ ಗ್ರೌಂಡ್ ಕ್ಲಿಯರೆನ್ಸ್ ಪ್ರಾಬ್ಲಮ್ ಅಂತಾರೆ ಗ್ರೌಂಡ್ ಕ್ಲಿಯರೆನ್ಸ್ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ನಾನು ನಿಮ್ಗೆ ಓದ್ ವಿಡಿಯೋದಲ್ಲಿ ಹೇಳಿದ್ದೆ ಸ್ಟಾರ್ಟಿಂಗ್ ನಾನು ಅಟ್ಲೀಸ್ಟ್ 5000 ಕಿಲೋಮೀಟರ್ ಹೊಡೆದಾಗ್ಲೂ ಎಷ್ಟು ಹೇಳಿದ್ದೆ ಹೌದು ಅವಾಗ ನಾನು ಹೇಳಿದ್ದೆ ನಿಮ್ಗೆ ಅದು ಕೆಳಗಡೆ ಏನ್ ಪ್ರಾಬ್ಲಮ್ ಬರ್ತದೆ ಅಂತ ಅದು ಪ್ರಾಬ್ಲಮ್ ದಿನ ದಿನ ಜಾಸ್ತಿ ಆಯ್ತದೆ ಏನಿದ್ರು ನೀವು ಮಾಮೂಲಿ ಹೈವೇ ನೋಡ್ಕೋಬೇಕಷ್ಟೇ ಗಾಡಿ ನಮ್ಮ ಹಳ್ಳಿ ಸೈಡ್ ಗೆ ತಾಂಡೋಗ್ಬಿಟ್ರೆ ಕೆಳಗಡೆ ಬಂಪರ್ ಎಲ್ಲ ಉಜ್ಜೋಯ್ತದೆ ಮಡ್ಗಾಡ್ ಹತ್ರ ಬಂಪರ್ ಇದೆ ಅದು ಹೌದೌದು ಫ್ರಂಟ್ ಕಾನ್ಫಿಡೆಂಟ್ ಬರಲ್ಲ ಅವಾಗ ಹೌದು ಮತ್ತೆ ಬ್ರೇಕಿಂಗ್ ಕೂಡ ಅಷ್ಟು ಎಫಿಷಿಯನ್ಸಿ ಇಲ್ಲ ಅಂತೀರ ಹೌದು ಏನ್ ಹೇಳ್ತಾರ ಅದಕ್ಕೀಗ ನಾವು ಸಡನ್ ಬ್ರೇಕ್ ಹಾಕ್ಬೇಕು ಇದ್ರಲ್ಲೆಲ್ಲ ಇದೆ ಅಂತಾರೆ ಆದ್ರೆ ನನ್ಗ ಅನ್ಸಿದ ಪ್ರಕಾರ ನನ್ನ ಹತ್ರ ಮೊದ್ಲು ಬೇರೆ ಒಂದ್ ಗಾಡಿ ಇತ್ತು ಹಾಗೆ ಎಡ್ಸ್ಗೂ ನಾನು ಇದಕ್ಕೂ ವೆಲ್ಕಮ್ ಮಾಡ್ಕೊಂಡೆ ಬ್ರೇಕಿಂಗ್ ಸಿಸ್ಟಮ್ ಅದೇ ಬೆಟರ್ ಅನ್ನಿಸ್ತು ಇದು ನೋಡಿ ಬ್ರೇಕಿಂಗು ಅಷ್ಟು ಒಂದೊಂದ್ಸತಿ ತಾಳ ನಾನು ಎಷ್ಟೋ ಸತಿ ಅವ್ನು ಸಾರಿಸ್ಬಿಟ್ಟಿದ್ದೀನಿ ಅವ್ನು ಸಾರಿದೆ ಯಾಕೆಂದ್ರೆ ಬ್ರೇಕ್ ತಗೊಳಲ್ಲ ನಾವು ಈಗೆಲ್ಲ BS6 ಚೆನ್ನಾಗಿದೆ ಬ್ರೇಕಿಂಗ್ ಸಿಸ್ಟಮ್ ಅನ್ಕೊಂಡಿದ್ದೆ ಇದ್ರದ್ದು ಸ್ಟಾರ್ಟಿಂಗ್ ಅಲ್ಲಿ ಒಂದು 4-5 ತಿಂಗಳು ಗಾಡಿ ಓಕೆ ಬ್ರೇಕಿಂಗ್ ಸಿಸ್ಟಮ್ ಎಲ್ಲ ಆಮೇಲೆ ಅವ್ರ ಕಂಪ್ನಿಯವ್ರು ಕೇಳಿದ್ರೆ ಅವ್ರೇನಂತಾರೆ ಸರ್ ಇದು ಅದೇ ತರ ಇದು ಪ್ಯಾಡ್ ಚೇಂಜ್ ಮಾಡ್ಬೇಕಾಗ್ತದೆ ಅಂತ ಏನ್ 4 ತಿಂಗಳಿಗೆಲ್ಲ ಪ್ಯಾಡ್ ಚೇಂಜ್ ಮಾಡ್ಕೊಂಡು ಕೂತ್ಕೊಂಡ್ರೆ ಗಾಡಿ ಯಾವ ತರ ಮೇಂಟೈನ್ ಮಾಡಕ್ಕಾಗದು ಅದೊಂದು ಬ್ರೇಕಿಂಗ್ ಸಿಸ್ಟಮ್ ಸ್ವಲ್ಪ ನಮಗೆ ಕಾನ್ಫಿಡೆನ್ಸ್ ಬಂದಿಲ್ಲ ಡ್ರೈವಿಂಗ್ ಕಂಫರ್ಟೇಬಲ್ ಇದೆ ಸೀಟ್ ಎಲ್ಲ ಓಕೆ ನೀವು ಟಾಪ್ ವೇರಿಯಂಟ್ ಹೋದ್ರೆ ನಿಮಗೆ ಸೀಟ್ ಅಪ್ ಅಂಡ್ ಡೌನ್ ಎಲ್ಲ ಸಿಗ್ತದೆ ಅದು ನಿಮ್ಗೆ ಫಸ್ಟ್ ನನ್ ಮಿಡಲ್ ವರ್ಷನ್ ಆಗಿರೋದ್ರಿಂದ ಸೀಟ್ ಅಪ್ ಅಂಡ್ ಡೌನ್ ಇಲ್ಲ ಆದ್ರೂ ಕೂಡ ಸೀಟ್ ಕಂಫರ್ಟ್ ಓಡಿಸಬಹುದು ನೀವು ಎಷ್ಟೇ ಕಿಲೋಮೀಟರ್ ಓಡಿಸಿದ್ರು ಕೂಡ ನಿಮ್ಗೆ ಮೈಕೈನೂ ಬರಕ್ಕಿಲ್ಲ ಹೈವೇ ಅಂತ ಹೈವೇಗೆ ಚೆನ್ನಾಗಿದೆ ಸೂಪರ್ ನೀವು ಹಳ್ಳಿ ರೋಡ್ ಗೆ ತಾವಕ್ಕು ಏನಾದ್ರು ನಾನು ಹೇಳೋದು ಸಜೆಷನ್ ನೀವು ಹಳ್ಳಿ ರೋಡ್ ಗೆ ತಾವಕ್ಕು ಅಂದ್ರೆ ಇನ್ನೊಂದು 1-2 ಲಕ್ಷ ಜಾಸ್ತಿ ಕೊಟ್ಬಿಟ್ಟು ಲೋನ್ ಹಾಕಿಸ್ಕೊಬಿಟ್ಟು ಯಾವ್ದಾದ್ರು ಒಂದು ಮಿನಿ ಎಸ್ ಸಿ ಬಿಡ್ಕೊಬಿಡ್ಬೇಕು ಇದಕ್ಕೂ ಈಗೆಂತಂದ್ರೆ ಸ್ವಲ್ಪ ನಾ ಸ್ಟಾರ್ಟಿಂಗ್ ಅಲ್ಲಿ ಯೋಚನೆ ಮಾಡಿ ತಗಬೇಕಾಯ್ತು ನಾನು ಯೋಚನೆ ಮಾಡ್ಲಿಲ್ಲ ತಗೋಬಿಟ್ಟೆ ಈಗ ಹಂಗ ಅನಿಸ್ತೈತೆ ನೋಡೋಣ ಏನಾದ್ರು ಚೇಂಜ್ ಮಾಡೋ ಒಂದು ಮೂಮೆಂಟ್ ಅಲ್ಲಿ ಇದ್ದೀನಿ ಹೌದಾ ಈ ಗಾಡಿ ಏನಾದ್ರು ಚೇಂಜ್ ಮಾಡೋ ಪ್ಲಾನ್ ಇದೆ ಇವಾಗ ಹೌದು ಗಾಡಿ ಚೇಂಜ್ ಮಾಡೋಣ ಅನ್ಬಿಟ್ಟು ಏನ್ ಪರ್ಟಿಕ್ಯುಲರ್ ರೀಸನ್ ಏನು ನೀವು ಚೇಂಜ್ ಮಾಡಕ್ಕೆ ಗಾಡಿನ ಪರ್ಟಿಕ್ಯುಲರ್ ರೀಸನ್ ಅಂದ್ರೆ ಅದೇ ಗ್ರೌಂಡ್ ಕ್ಲಿಯರೆನ್ಸ್ ಇಲ್ಲ ಗ್ರೌಂಡ್ ಕ್ಲಿಯರೆನ್ಸ್ ನಿಮ್ಗೆ ಅದು ಚೇಂಜ್ ಮಾಡ್ಲೇಬೇಕು ಅಂತ ಅನಿಸ್ತಾ ಇದೆ ಯಾಕೆಂದ್ರೆ ನಾನು ಎಲ್ಲೇ ಹೋದ್ರು ಕೂಡ ಈಗ ನಾನ್ ಜಾಸ್ತಿ ಓಡಾಡದೆ ಹಳ್ಳಿ ರೋಡು ಅಲ್ಲಿ ಏನಾಗುತ್ತೆ ಅಂದ್ರೆ ಕೆಳಗೆ ಟಚ್ ಆಗುತ್ತಾ ನಮ್ಗೆ ಅಲ್ಲಿ ಭಯ ಐತೆ ಇರ್ತದೆ ಓ ಇಲ್ಲಿ ಗಾಡಿ ಪಾಸ್ ಆಗುತ್ತೋ ಇಲ್ವೋ ಪಾಸ್ ಆಗುತ್ತೋ ಇಲ್ವೋ ಅದೊಂದು ನನಗೆ ಬಹಳ ಫೀಲ್ ಆಯ್ತದೆ ಮತ್ತೆ ಎಲ್ಲಾರು ದೊಡ್ಡ ದೊಡ್ಡ ಹಂಪ್ಸ್ಗಳು ಇರ್ತವೆ ಹಂಪ್ಸ್ ಕ್ರಾಸ್ ಮಾಡ್ಬೇಕಾದ್ರೆ ಮಾಮೂಲಿ ಅದು ರೂಲ್ಸ್ ಇದೆ ಕ್ರಾಸ್ ಆಗಿ ಕ್ರಾಸ್ ಮಾಡ್ಬೇಕು ಅಂತ ಈಗ ನಾವು ಫಾಸ್ಟ್ ಆಗಿ ಹೋಯ್ತಾ ಇರ್ತೀನಿ ಅಲ್ಲಿ ಹಂಪ್ಸ್ ನೋಡಿರಲ್ಲ ಆಟೋಮೆಟಿಕ್ ಬ್ರೇಕ್ ತಾತೀನಿ ಬ್ರೇಕ್ ತಗೊಂಡು ಹಂಪ್ಸ್ ಹತ್ತಿಸ್ತಡ್ಕಿ ಅದು ಕರ್ರ ಅಂತ ಉಜ್ಜುತ್ತೆ ಕರ್ರ ಅಂತ ಉಜ್ಜಡ್ಕಿ ಇಲ್ಲಿ ಭಯ ಆಗ್ತದ ನಮ್ಗೆ ಅಯ್ಯೋ ಗಾಡಿ ಏನಾಯ್ತಪ್ಪ ಗಾಡಿ ಏನಾಯ್ತಪ್ಪ ಅದೊಂದು ಬಹಳ ತೊಂದರೆ ಇದೆ ಮತ್ತೆ ಇನ್ನ ಇದ್ರಲ್ಲೆಲ್ಲ ಓಕೆ ಮ್ಯೂಸಿಕ್ ಸಿಸ್ಟಮ್ ಜಾಸ್ತಿ ಆನ್ ಮಾಡಲ್ಲ ಇರ್ಲಿ ಅಂತ ಇದೆ ಅಷ್ಟೇ ಇನ್ನ ಬ್ರೇಕ್ ಇದು ಇದು ಬಂದು ಚೆನ್ನಾಗಿದೆ ಕಂಫರ್ಟ್ ಚೆನ್ನಾಗಿದೆ ಸ್ಟೇರಿಂಗ್ ಹ್ಯಾಂಡ್ಲಿಂಗ್ ಎಲ್ಲ ಚೆನ್ನಾಗಿದೆ ಸ್ಟೇರಿಂಗ್ ಹ್ಯಾಂಡ್ಲಿಂಗ್ ಎಲ್ಲ ಚೆನ್ನಾಗಿದೆ ಹೈವೇ ಎಲ್ಲ ಸೂಪರ್ ಹೌದು ಏನ್ ಏನಪ್ಪಾ ಅಂದ್ರೆ ಇದ್ರಲ್ಲಿ ಅದೊಂದೇ ಪ್ರಾಬ್ಲಮ್ ಜಾಸ್ತಿ ನನಗೆ ಕೆಳಗಡೆ ಜಾಸ್ತಿ ಟಚ್ ಆಗುತ್ತೆ ಅದೊಂದ್ ಬಿಟ್ರೆ ಮೈಲೇಜ್ ಕೊಡುತ್ತೆ ಕೆಲವು ಗಾಡಿಗಳೆಲ್ಲ 100% ಇರಲ್ಲ ಎಲ್ಲ ಇದ್ರಲ್ಲಿ ಇದ್ರೆ ಅದ್ರಲ್ಲಿ ಇರಲ್ಲ ಅದ್ರಲ್ಲಿ ಇದ್ರೆ ಇದ್ರಲ್ಲ ನಾವು 50 ಲಕ್ಷದ ಗಾಡಿ ತಂಡ್ರು ಕೂಡ ಅದ್ರಲ್ಲಿ ಏನಾರು ಒಂದು ಮೈನಸ್ ಪಾಯಿಂಟ್ ಇರ್ತವೆ ಆದ್ರೆ ಇನ್ನೊಂದ್ ಏನಪ್ಪಾ ಅಂದ್ರೆ ಇದು ಕಾಸ್ಟ್ಲಿ ಮೇಂಟೆನೆನ್ಸ್ ಕಾಸ್ಟ್ಲಿ ನಾನು ನನಗೆ ಗೊತ್ತಿರಲಿಲ್ಲ ಆಕ್ಚುಲಿ ನೀವು ಫಸ್ಟ್ ವಿಡಿಯೋ ಮಾಡಿದಾಗ ನಾನು ಮೇಂಟೆನೆನ್ಸ್ ಕಮ್ಮಿ ಇರ್ಬೋದು ಸುಜುಕಿ ಅನ್ಕೊಂಡೆ ನಾನು ತಿಳ್ಕೊಂಡಿರ್ಲಿಲ್ಲ ಮೋಸ್ಟ್ಲಿ ಅಲ್ಲಿ ಏನಾದ್ರು ಹೇಳಿದ್ರೆ ದಯವಿಟ್ಟು ಕ್ಷಮಿಸ್ಬೇಕು ನನ್ನ ಮೇಂಟೆನೆನ್ಸ್ ಬಹಳ ಕಾಸ್ಟ್ಲಿ
ಆಯಿಲ್ ಚೇಂಜ್ ಮತ್ತೆ ಫಿಲ್ಟರ್ ಚೇಂಜ್ ಇಪ್ಪತ್ತು ಸಾವಿರ ಕಿಲೋಮೀಟರ್ ಗೆ ಅವ್ರು 7,000 ಚಿಲ್ಲರೆ ತಗೊಂಡ್ರು. ಈಗ ಬೇರೆ ಗಾಡಿ ನಾವ್ ಯಾವತ್ತು ಶೋರೂಮ್ ಬಿಟ್ಟು ಸರ್ವಿಸ್ ಮಾಡಿಸಿಲ್ಲ. ಬೇರೆ ಸ್ನೇಹಿತರು ಹೇಳಿದಾಗಿ ಫೋರ್ಡ್ 4,000 ಸರ್ವಿಸ್ ಆಗುತ್ತಂತೆ. ಹೊಸದಾಗಿ ಏನ್ ಬರ್ತಾ ಇದೆ ಟೊಯೋಟಾದು ನಮ್ ಸ್ನೇಹಿತರು 3,500 ಆಗುತ್ತೆ ಅಂತ ಹೇಳ್ತಾರೆ. 3,500-4,000 ಆಗ್ಬೇಕಾದ್ರೆ 1.5 ಇಂಜನ್ ಇದು 1.2 ಇಂಜನ್ 7,500 ಆಯ್ತದೆ ಅಂದ್ರೆ. ಆಮೇಲೆ ಇನ್ನೊಂದು ಗಾಡಿ ನೀಟಾಗಿ ತೊಳೆಯಲ್ಲ, ದುಡ್ಡಂತೂ ಇಸ್ಕೊತಾರೆ ಶೋರೂಮ್ ಗಳಲ್ಲಿ. ಇದೊಂದು ಬೇಸರ ತಂದೈತೆ. ನಾನು 3 ಸತಿನು ಕೂಡ ಶೋರೂಮ್ ಗೆ ಬಿಟ್ಟು ಮಾಡಿಸಿದ್ದೀನಿ. ಅದು ಬೆಂಗಳೂರಿಗೆ ಹೋಗಿ ಇಲ್ಲೆಲ್ಲ ಲೋಕಲ್ ಅಲ್ಲಿ ಚೆನ್ನಾಗಿ ಮಾಡಲ್ವೇನೋ ನೀಟಾಗಿರ್ಲಿ ಗಾಡಿ ಅನ್ಬಿಟ್ಟು ಬೆಂಗಳೂರಿಗೆ ಬಿಟ್ಟರು ಕೂಡ ಹಂಗಂಗೆ ಗೊಜ್ಜ ಬಿಡ್ತವೆ. ದುಡ್ಡು ಮಾತ್ರ ಹಾಕಿರ್ತಾರೆ, ನೀಟಾಗಿ ಕ್ಲೀನ್ ಮಾಡಲ್ಲ. ಆಮೇಲೆ ಆಯಿಲ್ ಅಷ್ಟೇ, ಇಂಜನ್ ಆಯಿಲ್ ಎಲ್ಲ ನೀವು ಚೆಕ್ ಮಾಡ್ಕೋಬೇಕು. ಗಾಡಿ ಈಚೆ ಕಡೆಗೆ ಅವ್ರು ಗಾಡಿ ಕೊಟ್ಟಾಗ ನೀವು ಬಾನೆಟ್ ಓಪನ್ ಮಾಡ್ಕೊಂಡು ಇಂಜನ್ ಆಯಿಲ್ ಕರೆಕ್ಟ್ ಆಗಿದ್ಯಾ, ಕೂಲೆಂಟ್ ತುಂಬಿದಾರ, ಎಲ್ಲ ಚೆಕ್ ಮಾಡ್ಕೋಬೇಕು ನೀವು. ಯಾಕೆಂದ್ರೆ ಏನಾದ್ರು ಇದು ಎಕ್ಸ್ಪೀರಿಯನ್ಸ್ ಆಗಿತ್ತ, ಕಮ್ಮಿ ಏನಾರು ಹಾಕಿದ್ರ? ನನ್ನ ಗಾಡಿಗೆ ಹಾಕಿಲ್ಲ. ನಾನು 10,000 ಕಿಲೋಮೀಟರ್ ಓಡಿದಾಗ ಹೋಗಿದ್ದೆ. ಆಗ ಅವಾಗ ಏನಾಯ್ತು, ಒಂದ್ ಕಸ್ಟಮರ್ ಜಗಳ ಮಾಡಿದ್ರು, ಜಗಳ ಮಾಡ್ತಾ ಇದ್ರು ಅವ್ರು, ಈ ತರ ಮಾಡಿದ್ರು ಹೆಂಗ್ ಹಿಂಗೆ ಅಂತ. ಅವ್ರಿಗೆ ಮಾಮೂಲಿ ಇದೇ ತರ ಬಿಲ್ ಎಷ್ಟಾಯ್ತು ನನಗೆ ಗೊತ್ತಿರ್ಲಿಲ್ಲ. ಒಟ್ಟಲ್ಲಿ ಇದೇ ತರ ಜಗಳ ಮಾಡ್ತಾ ಇದ್ರು. ನಾವ್ ಕೇಳ್ದು ಏನಾಯ್ತು ಸರ್ ಅಂದಿದ್ಗೆ, ಹಿಂಗ ಹಿಂಗೆ ಇಂಜನ್ ಆಯಿಲ್ ಸ್ವಲ್ಪ ಹಾಕವ್ರೆ ಫುಲ್ ಫಿಲ್ ಮಾಡಿಲ್ಲ, ಮತ್ತೆ ಕೂಲೆಂಟ್ ಫುಲ್ ಫಿಲ್ ಮಾಡಿಲ್ಲ, ಬ್ರೇಕ್ ಫುಡ್ ಫಿಲ್ ಮಾಡಿಲ್ಲ, ಈ ತರ ಎಲ್ಲ ಕಂಪ್ಲೇಂಟ್ ಹೇಳಿದ್ರು. ಅವ್ರಿಂದ ನಾನ್ ನೋಡ್ಕೊಂಡೆ. ನೆಕ್ಸ್ಟ್ ನಾನು ಇವ್ 20,000 ಓಡಿಸ್ದಾಗ ನಾನು ಮೊದ್ಲದ್ನೇ ಚೆಕ್ ಮಾಡ್ಕೊಂಡೆ. ಮೊದ್ಲೇ ಹೇಳ್ಬಿಟ್ಟೆ ನಾನು ಅವ್ರಿಗೆ, ಸರ್ ನಮ್ಗೆ ನಾನೆಲ್ಲ ಲಾಸ್ಟ್ ಚೆಕ್ ಮಾಡ್ಕೊಂಡ್ರೆ ನೀವು ಫುಲ್ ಕ್ಲಿಯರ್ ಆಗಿರ್ಬೇಕು, ನೀವು ಇದ್ ಮಾಡಂಗಿಲ್ಲ, ಬೇರೆ ಕಸ್ಟಮರ್ ಆತರ ಆಗಿತ್ತು ಅಂತ. ಅದೆಲ್ಲ ಓಕೆ ಮಾಡಿದ್ರು, ಲಾಸ್ಟ್ ಗೆ ನೀಟಾಗಿ ಕ್ಲೀನೇ ಮಾಡಿಲ್ಲ. ಆ ಡಿಕ್ಕಿಲ್ ಗೊಜ್ಜೆ ಹಂಗೆ ಐತೆ. ಮತ್ತೆ ಈ ಸೀಟು ಇಲ್ಲಿ ಕುತ್ಕತ್ ಇಲ್ ನೋಡಿ, ಇಲ್ಲಿ ಫುಲ್ ಕೆಳಗಡೆ ಬರುತ್ತಲ್ಲ, ಇಲ್ಲಿ ತೋರ್ಸಕ್ ಆಯ್ತಲ್ಲ ನನಗೆ. ಇದು ಜಾಗ, ಆ ಜಾಗದಲ್ಲಿ ಫುಲ್ ಗೊಜ್ಜೆ, ಅದು ಧೂಳು ಗೀಳು ಎಲ್ಲ ಇರ್ತದೆ. ಈಗ ನಾವು ಶೋರೂಮಿಗೆ ಬಿಟ್ರೆ ಯಾಕೆ ಶೋರೂಮಿಗೆ ಬಿಡ್ತೀವಿ ಕ್ಲೀನ್ ಮಾಡ್ಬೇಕು ಅಂತ. ಮೇಂಟೆನೆನ್ಸ್ ನೀವು ನನ್ನ ಅನಿಸಿಕೆ ಗಾಡಿ ತೊಳಸ್ಬೇಕಾದ್ರೆ ಇಲ್ಲೇ ಹೊರಗಡೆ ತೊಳಸ್ಬಿಡಿ. 250-300 ರೂಪಾಯಿ ತಾತಾರೆ, ನೀಟಾಗಿ ಕ್ಲೀನ್ ಮಾಡ್ಕೊಡ್ತಾರೆ. ಶೋರೂಮ್ ಅಂತ ಬಿಟ್ಟು ತೊಳಸ್ಬೇಡಿ. ಬಾಕಿ ಇದೇ ಇದೆ ಗಾಡಿ, ಚೆನ್ನಾಗಿ ಓಡ್ತಾ ಇದೆ ನೋಡಿ. ಈಗ 100 ರೀಚ್ ಆಯ್ತೈತೆ. 100 ಹೊಡೆದ್ರು 22 ಮೈಲೇಜ್ ತೋರಿಸ್ತೈತೆ ಅದು. ಅದ್ ಬಿಡಿ, ಅದು ಒಂದೊಂದ್ಸತಿ 50 ತೋರಿಸ್ತದೆ, ಅದ್ರ ಲೆಕ್ಕ ಇಟ್ಕೋಬೇಡಿ. ನೀವು ಫೈನಲ್ಲು ನೀವು ಏನು ನೀವು ಪೆಟ್ರೋಲ್ ಹಾಕಿರ್ತೀರಾ ಅದ್ರ ಮೇಲೆ ಡಿವೈಡೆಡ್ ಮಾಡ್ಕೊಳ್ಳಿ. ಎಷ್ಟು ಹಾಕಿದ್ರಿ, ಎಷ್ಟು ಕಿಲೋಮೀಟರ್ ಓಡ್ತು. ಈಗ ಇಷ್ಟು ರೂಪಾಯಿಗೆ ಎಕ್ಸಾಂಪಲ್ 2,500 ಪೆಟ್ರೋಲ್ ಹಾಕಿದಿರ, ನೀವು ಹೊಡಿತೀರಿ ಹೊಡಿತೀರಿ ಹೊಡಿತೀರಿ, ಅಲ್ಲಿ ನೀವು ಹಾಕಿದ ತಕ್ಷಣ 0 ಮಾಡ್ಕೊಳ್ಳಿ. ಹಾಕಿದ ತಕ್ಷಣ 0 ಮಾಡ್ಕೊಳ್ಳಿ, ಮತ್ತೆ ತಿರ್ಗಿ ಹಾಕ್ಸಕ್ ಹೋಯ್ತಿರಲ್ಲ ಅವಾಗ ನೋಡ್ಕೊಳ್ಳಿ ಎಷ್ಟು ಹೊಡೆದೈತೆ ಅಂತ. ಇಷ್ಟು ರೂಪಾಯಿ ದುಡ್ಡು ಹಾಕಿದ್ದೆ, ಡಿವೈಡೆಡ್ ಬೈ ಇಷ್ಟು ಮಾಡಿ, ಅದ್ರಲ್ಲಿ ನಿಮಗೆ ಮೈಲೇಜ್ ಸಿಕ್ಕುತ್ತೆ. ನಾರ್ಮಲ್ ಆಗಿ ಗೊತ್ತಾಗುದು, ಓಡ್ ಸರಿ ಗೊತ್ತಿರುತ್ತೆ ಬಿಡಿ. ಈಗ ಫಸ್ಟ್ ಪೆಟ್ರೋಲ್ ಹಾಕ್ಸ್ತಿದೀವಿ ಎಷ್ಟು ಬರ್ತಾ ಇದೆ ಅಂತ ಒಂದು ಅಂದಾಜಲ್ಲಿ ಗೊತ್ತಿರುತ್ತೆ. ಹೌದೌದು, ಹಾಗಾಗಿ ಇಷ್ಟು ಪ್ರಾಬ್ಲಮ್ ಇದೆ ಅಂತ ಹೇಳ್ತೀರಾ. ಈಗ ನೆಕ್ಸ್ಟ್ ನೀವು ಬೇರೆ ಗಾಡಿ ಪ್ಲಾನ್ ಮಾಡ್ತಾ ಇದೀರಾ ಅಂತ ಕೇಳ್ಪಟ್ಟೆ, ಯಾವ್ದು ಪ್ಲಾನ್ ಮಾಡ್ತಾ ಇದೀರಾ? ನಾನು ಅರ್ಬನ್ ಕ್ರೂಸರ್ ಬ್ರೀಜಾ ಎರಡು ಟೆಸ್ಟ್ ಹೊಡೆದು ನೋಡಿದೆ, ಎರಡು ಸೇಮ್. ಅರ್ಬನ್ ಕ್ರೂಸರ್ ಹೋಗೋಣ ಅಂತ ಅನಿಸ್ತೈತೆ. ಯಾಕೆಂದ್ರೆ ನಾನು ಆಲ್ರೆಡಿ ಸುಜುಕಿ ತಗೊಂಡು ನೋಡಿದೀನಿ. ನಾನು ಹೇಳೋದೇನಪ್ಪಾ ಅಂದ್ರೆ ಗಾಡಿ ತಗೊಳ್ಳಿ, ಚೆನ್ನಾಗಿದೆ ಓವರ್ ಆಲ್. ಗಾಡಿ ನೋಡಿ, ಎರಡು ತರ ಗಾಡಿ ಓಡಿಸಿರ್ತಾರೆ. ಒಬ್ರು ಹೈವೇ ಜಾಸ್ತಿ ಓಡಿಸ್ತಾರೆ, ಸಿಟಿ ಸಿಟಿಗೆ ತಗೊಳ್ಳಿ ಇದು ಬೆಸ್ಟ್. ಇದ್ರಲ್ಲಿ ಆಟೋಮೆಟಿಕ್ ವರ್ಷನ್ ಏನಾದ್ರು ಬಂದಿದ್ರೆ ಅದ್ರಲ್ಲಿ ತಗೊಳ್ಳಿ, ಆಟೋಮೆಟಿಕ್ ಸಿಟಿಗೆ ಚೆನ್ನಾಗಿರ್ತದೆ. ಅದು ಬಿಟ್ರೆ ಹಳ್ಳಿಗೆ ನೀವು ಬಲೋನ ತಗೊಳ್ಬೇಡಿ ಸರ್, ದಯವಿಟ್ಟು. ಹಳ್ಳಿ ರೋಡ್ಗೆ ಆಗಲ್ಲ ಇದು, ಹಳ್ಳಿ ರೋಡು ನೀವೇನು ಆಸೆ ಪಡ್ತಾ ಬಿಡ್ತೀರಾ. ಆಮೇಲೆ ಅಯ್ಯೋ ಏನಾಗುತ್ತೆ ಏನಾಗಲ್ಲ ನಾವು ಹಿಂಗೆ ಅನ್ಕೊಂಡು. ಈಗ ನೋಡಿ, ಒಂದು ವರ್ಷಕ್ಕೆ ನಾನು ಚೇಂಜ್ ಮಾಡೋದು ಅನಿಸ್ತಾ ಇದ್ದೆ ನನಗೆ. ಗಾಡಿ ಓಡಿಸೋದ್ರಲ್ಲಿ ಆದರೂ ಚೇಂಜ್ ಇಲ್ಲ, ಈಗಲೂ ಹೇಳ್ಬೇಕಾದ್ರೆ 120-130 ಓಡಿಸಿದ್ರು ಓಡ್ತದೆ ಗಾಡಿ. ನಾನು ಅಷ್ಟು ಹೊಡೆಯಕ್ಕಲ್ಲ, ನನ್ನ ಗಾಡಿ ಅಲ್ವಾ, ಬೇರೆ ಗಾಡಿ ಹೊಡಿಬೋದು. ಚೆನ್ನಾಗೈತೆ ಓವರ್ ಆಲ್ ತಗೊಳ್ಳಿ, ಗಾಡಿ ತಗೊಳ್ಳೋರಿಗೆಲ್ಲ ಸಜೆಷನ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಗಾಡಿ ಚೆನ್ನಾಗಿದೆ, ಗಾಡಿ ಹೈವೇಗೆ ಮತ್ತೆ ಟೌನ್ಗೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ಚೆನ್ನಾಗಿದೆ ಹಳ್ಳಿ ರೋಡ್ಗೆ, ಅವ್ರವ್ರು ತಿಳ್ಕೊಳ್ಳೋದ್ರ ಮೇಲೆ ಡಿಪೆಂಡು. ಯಾವ ತರ ಕಸ್ಟಮರ್ಗಳು, ಕೆಲವರು ಏನು ಆಗಲ್ಲ ನಾನು ಟೆಕ್ನಿಕಲ್ ಆಗಿ ಹೊಡಿತೀನಿ ಅಂತಾರೆ, ನಮಗೆ ಅಷ್ಟು ಟೆಕ್ನಿಕಲ್ ಆಗಿ ಹೊಡೆಯಕ್ ಬರಲ್ಲ. ನಾವು ಒಂಚೂರು ಹಳ್ಳಿ ರೋಡಲ್ಲಿ ಹೋಯ್ತಾ ಇರ್ತೀವಿ ಸುಮ್ಮನೆ, ಅದು ಕೆಳಗಡೆ ಸ್ಟ್ರೆಚ್ ಆಗುತ್ತೆ. ನೀವು ಕೆಲವರು ಟೆಕ್ನಿಕಲ್ ಅಲ್ಲಿ ಹೊಡಿತಾರೆ, ಅವ್ರವ್ರು ಹೊಡೆಯೋದ್ರ ಮೇಲೆ ಡಿಪೆಂಡ್. ಈಗ ನಾನು ಒಳ್ಳೆ ಮೈಲೇಜ್ ತೆಗಿತಾ ಇದ್ದೀನಿ, ಅದೇ ಇದೇ ಗಾಡಿ ಬೇರೆಯವ್ರಿಗೆ ಹೇಳ್ಕೊಟ್ರೆ, ನನ್ನ ಫ್ರೆಂಡ್ ಹತ್ರ ಒಂದು ಬೊಲೋನ ಇದೆ, ಅವನು 12-13 ಬರ್ತದೆ ಅಂತ. ಹೌದೌದು, ನಮ್ಮ ಸ್ನೇಹಿತರು ಹೇಳ್ತಾರೆ ಒಂದು 12-13 ಬರ್ತಾ ಇದೆ ನಮಗೆ ಪೆಟ್ರೋಲ್ ಅಂತ ಹೇಳ್ತಾರೆ. ಕೆಲವರು 25 ಬರ್ತಾ ಇದೆ ಅಂತಾರೆ. 25 ಏನೋ ಗೊತ್ತಿಲ್ಲ, ಮೋಸ್ಟ್ಲಿ ನನ್ ಗೊತ್ತಲ್ಲ 19 100% ಇದೆ. ಅದೇ ನಿಮ್ನ ಹೇಳಿದ ಜನ ಏನಿದೆ ಬಿಡಿ, 19-20 ಬರುತ್ತೆ ನಾರ್ಮಲ್ ಆಗಿ ಯೂಸ್ ಮಾಡಿದ್ರೆ.
ಇದ್ರಲ್ಲಿ ಏನು ತೊಂದರೆ ಇಲ್ಲ. ಗಾಡಿ ಓಡಿಸಕ್ಕೆ ಆಗ್ಲಿ ಮತ್ತೊದಕ್ಕೆ ಆಗ್ಲಿ ಒಳ್ಳೆ ಕಂಫರ್ಟಬಲ್ ಆಗಿದೆ. ಸೀಟ್ ಸೀಟ್ ಒಂದು ಮಾಡಿರೋದೇ ಆಗ್ಲಿ ಚೆನ್ನಾಗಿದೆ ಸೀಟ್ ಎಲ್ಲ. ಏನಪ್ಪಾ ಅಂದ್ರೆ ಒಂಚೂರು ಬಿಲ್ಡ್ ಕ್ವಾಲಿಟಿ ಜಾಸ್ತಿ ಮಾಡಬೇಕು ಸುಜುಕಿ ಅವರು. ಬಿಲ್ಡ್ ಕ್ವಾಲಿಟಿ ಬೇಕು ಇನ್ನೊಂದು ಸ್ವಲ್ಪ. ಹೌದು ಬಿಲ್ಡ್ ಕ್ವಾಲಿಟಿ ಬೇಕು ಅನಿಸ್ತದೆ ಔಟ್ ಸೈಡ್. ಓಕೆ ಸರ್, ಥ್ಯಾಂಕ್ ಯು.